ಮಹಿಷ ದಸರಾ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಹಿಷ ಈಗ ದಸರಾ ಆಚರಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ, ಈ ಸಂದರ್ಭ ಬಿಜೆಪಿಯವರು ಕಾಮಿ ಚಲೋ ಮಾಡ್ತಿದ್ದಾರೆ, ಸಂಘರ್ಷಕ್ಕೆ ಸಿದ್ಧ ಅನ್ನೋ ತರದಲ್ಲಿ. ಈಗ ಯಾಗ ಯಜ್ಞಗಳಿಗೆ ಸನಾತನ ಧರ್ಮದ ವಿಚಾರವಾಗಿ ಸಾವಿರಾರು ವರ್ಷದಿಂದನೂ ಕೂಡ ರಾಕ್ಷಸರ ಅಡ್ಡ ಬಂದಿದ್ದಾರೆ, ಇವತ್ತು ಹೊಸದಾಗಲ್ಲ. ಹಾಗಾಗಿ ಆ ರಾಕ್ಷಸರು ಯಾರ್ಯಾರು ಅಡ್ಡ ಬಂದಿದ್ರಲ್ಲ, ಅದು ಒಂದಾರು ಹೆಸರು ನೆನಪಿದೆಯಾ? ಯಾರ್ಯಾರು ಯಜ್ಞ ಯಾಗಾದಿಗಳನ್ನು ಮಾಡಿದ್ರಲ್ಲ, ರವ ಲವ ಕುಶ ರಾಮ ಲಕ್ಷ್ಮಣ, ಈ ಹೆಸರುಗಳು ನೆನಪಿದ್ದಾವೆ. ಆ ರಾಕ್ಷಸರ ಹೆಸರು ಯಾವುದು ನೆನಪಿಲ್ಲ. ಹಂಗೆ ಇಲ್ಲಿ ಯಾವೊಂದು ನಾಲ್ಕು ರಾಕ್ಷಸರು ಅಡ್ಡ ಬರ್ತಾರೆ, ಇವ್ರು ಯಾವನ್ನು ಕೇಳ್ತಾನೆ? ಎರಡು ದಿನ ನೀವು ತೋರಿಸ್ತೀರಿ ಟಿ ವಿನಲ್ಲಿ, ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ, ಅಷ್ಟೇ ಖುಷಿ ಅವ್ರಿಗೆ. ಈ ದೇಶದಲ್ಲಿ ಧರ್ಮವನ್ನು ಸನಾತನ ಧರ್ಮವನ್ನು ಹಾಳು ಮಾಡೋದಕ್ಕೆ ಯಾವ ರಾಕ್ಷಸನ ಕೈಲೂ ಆಗಲ್ಲ, ಇದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಮಹಿಷ ದಸರ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಹಿಷ ಈಗ ದಸರಾ ಆಚರಣೆ ಮಾಡಲಿಕ್ಕೆ ಮುಂದಾಗ್ತಿದ್ದಾರೆ, ಈ ಸಂದರ್ಭ ಬಿಜೆಪಿಯವರು ಕಾಮಿ ಚಲೋ ಮಾಡ್ತಿದ್ದಾರೆ, ಸಂಘರ್ಷಕ್ಕೆ ಸಿದ್ಧ ಅನ್ನೋ ತರದಲ್ಲಿ. ಈಗ ಯಾಗ ಯಜ್ಞಗಳಿಗೆ ಸನಾತನ ಧರ್ಮದ ವಿಚಾರವಾಗಿ ಸಾವಿರಾರು ವರ್ಷದಿಂದನೂ ಕೂಡ ರಾಕ್ಷಸರು ಅಡ್ಡ ಬಂದಿದ್ದಾರೆ, ಇವತ್ತು ಹೊಸದಾಗಲ್ಲ. ಹಾಗಾಗಿ ಆ ರಾಕ್ಷಸರು ಯಾರ್ಯಾರು ಅಡ್ಡ ಬಂದಿದ್ರಲ್ಲ, ಅದು ಒಂದಾರು ಹೆಸರು ನೆನಪಿದೆಯಾ? ಯಾರ್ಯಾರು ಯಜ್ಞ ಯಾಗಾದಿಗಳನ್ನು ಮಾಡಿದ್ರಲ್ಲ, ರವ ಲವ ಕುಶ ರಾಮ ಲಕ್ಷ್ಮಣ, ಈ ಹೆಸರುಗಳು ನೆನಪಿದ್ದಾವೆ. ಆ ರಾಕ್ಷಸರ ಹೆಸರು ಯಾವುದು ನೆನಪಿಲ್ಲ. ಹಂಗೆ ಇಲ್ಲಿ ಯಾವೊಂದು ನಾಲ್ಕು ರಾಕ್ಷಸರು ಅಡ್ಡ ಬರ್ತಾರೆ, ಇವ್ರನ್ನ ಯಾವನ್ನು ಕೇಳ್ತಾನೆ? ಎರಡು ದಿನ ನೀವು ತೋರಿಸ್ತೀರಿ ಟಿ ವಿನಲ್ಲಿ, ಅವ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತ, ಅಷ್ಟೇ ಖುಷಿ ಅವ್ರಿಗೆ. ಈ ದೇಶದಲ್ಲಿ ಧರ್ಮವನ್ನು ಸನಾತನ ಧರ್ಮವನ್ನು ಹಾಳು ಮಾಡೋದಕ್ಕೆ ಯಾವ ರಾಕ್ಷಸನ ಕೈಲೂ ಆಗಲ್ಲ, ಇದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.